ಜಿಲ್ಲೆಯಾದ್ಯಂತ 2 ಗಂಟೆಗಳ ಕಾಲ ಸುರಿದ ಭಾರೀ ಮಳೆಗೆ ನೀರಿನಲ್ಲಿ ಮುಳುಗೋಗಿದೆ ಇನೋವಾ ಕಾರು. ಅದು ಕೋಲಾರ ನಗರದ ಕೀಲುಕೋಟೆ ರೈಲ್ವೆ ಅಂಡರ್ಪಾಸ್ ಬಳಿ ರಸ್ತೆ ದಾಟೋದಕ್ಕೆ ಹೋಗುವಂತ ಸಂದರ್ಭದಲ್ಲಿ 8 ಅಡಿ ಆಳದಲ್ಲಿ ನೀರು ಏನಿರುತ್ತೆ ಅಲ್ಲಿ ಇನೋವಾ ಕಾರ್ ಸಿಕ್ಕಾಕೊಂಡಿರೋದು ನಾವು ವಿಜುವಲ್ಸ್ ಅಲ್ಲೂ ಕೂಡ ನೋಡಬಹುದಾಗಿದೆ. ಈ ಕಾರ್ ನಲ್ಲಿ ಸಿಲುಕಿದಂತ ಚಾಲಕ ಹಾಗೆಯೇ DCC ಬ್ಯಾಂಕ್ ಅಧ್ಯಕ್ಷರನ್ನ ಸ್ಥಳೀಯರು ಅಲ್ಲಿನವರೇ ಸಹಾಯದಿಂದ ಕಾರನ್ನ ಹಾಗೆ ಕಾರಿನ ಗಾಜನ್ನ ಒಡೆದು ಒಳಗಿದ್ದವ್ರನ್ನ ರಕ್ಷಣೆ ಮಾಡಲಾಗಿದೆ. ಇದೇ ತರದ ಪರಿಸ್ಥಿತಿ ನಗರದ ಬಹುತೇಕ ರಸ್ತೆಗಳ ಸಂಪರ್ಕ ಕಡಿದು ಕೂಡ ಹೋಗಿರೋದನ್ನ ನಾವು ನೋಡಬಹುದಾಗಿದೆ. ಅದೇನು ರಸ್ತೆನೋ ಹೊಳೆನೋ ಗೊತ್ತಾಗ್ತಾ ಇಲ್ಲ. ಆ ತರ ವಾಹನಗಳೆಲ್ಲ ಸಂಪೂರ್ಣವಾಗಿ ಮುಳುಗೋಗಿದೆ. ಎಸ್, ವಾಹನ ಸವಾರರು ಜಾಗವನ್ನ ಹುಡುಕೋದಕ್ಕೆ ಅಥವಾ ರಸ್ತೆಯನ್ನ ಹುಡುಕೋದಕ್ಕೆ ತಮ್ಮ ತಮ್ಮ ವಾಹನ ಹುಡುಕೋದಕ್ಕೂ ಕೂಡ ಪರದಾಡ್ತಾ ಇದ್ದಾರೆ. ಯಾಕಂದ್ರೆ ನೀರಿನಲ್ಲಿ ಸಂಪೂರ್ಣವಾಗಿ ವಾಹನಗಳು ಮುಳುಗಡೆ ಆಗಿವೆ. ಇದು ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ನೀರಿನಲ್ಲಿ ಮುಳುಗು ಹೋಗಿರ್ತಾರೆ. ಒಳಗೆ ಇದ್ದಂತಹ ಇಬ್ಬರನ್ನ ಮೇಲೆ ತರೋದಕ್ಕೆ ಹರ ಸಾಹಸ ಪಟ್ಟು ಗಾಜನ ಒಡೆದು ಹಾಕ್ತಾರೆ ಸ್ಥಳೀಯರು. ಆನಂತರ ಅವರನ್ನ ಮೇಲೆತ್ತುತ್ತಾರೆ. ಈಗ ನೀವು ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ 75% ಆ ಕಾರ್ ಮುಳುಗು ಹೋಗಿದೆ ನೀರಿನಲ್ಲಿ. ಗಾಜನ್ನ ಒಡೆದು ಒಳಗಿರೋ ಇಬ್ಬರನ್ನ ಸೇವ್ ಮಾಡಲಾಗತ್ತೆ. ಹಾ